ಇಲ್ಲಿ ನೋಡಿ. ಅನ್ನದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಬಾರ್ದು. ನಾನಿಲ್ಲ ಅಂತ ಆತಂಕ ಪಡ್ತಾ ಇದ್ದೀರಾ? ನಿಮ್ಮನ್ ಬಿಟ್ಟು ನಾನೆಲ್ಲಿ ಹೋಗ್ತೀನಿ? ಯಾವಾಗಲೂ ನಿಮ್ ಜೊತೆಲೇ ಇರ್ತೀನಿ. ಊಟ ಮಾಡಿ. ಿನಿದ್ರೆ ಆಹಾರ ಎಲ್ಲ ಬಿಟ್ಟು ಎಷ್ಟು ದಿನ ಅಂತ ಕೂತ್ಕೊಂಡಿರ್ತೀರಾ? ಮತ್ತೆ ನಾನು ಬರೋಕ್ ಸಾಧ್ಯನಾ? ಹೋಗಿ, ಮನೆಗೆ ಹೋಗಿ. ಚಿಕ್ಕಪ್ಪ ನಡೆಸ್ಕೊಡ್ತೀನಿ ಚಿಕ್ಕಪ್ಪ. ಆಯ್ತಮ್ಮ, ಕುಡಿಯಮ್ಮ,
ಎಷ್ಟು ಜನಕ್ಕನ್ನ ಇಟ್ಟ ಕೈಯಮ್ಮ, ನೀನಿಗೆ ಗತಿ ಬರಬಾರ್ದಾಗಿತ್ತಮ್ಮ. ಕುಡಿಯಮ್ಮ ಕುಡಿ. ಸೀತಮ್ಮನವ್ರು ತುಂಬಾ ಕಷ್ಟ ಗೌರಿ, ಅವ್ರ ಉಪವಾಸ ಇರೋದನ್ನ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ. ಅಂದ್ರೆ ಸೀತಮ್ಮನವ್ರು ನಿಮ್ಮ ಹತ್ರ ಇದಾರ? ಇವತ್ತು ನಾಳೆನೋ ತಾಯಿ ಆಗಂಗವ್ರೆ, ನೀವೇನಾರ ಒಂದಿಷ್ಟು ಕೊಟ್ರೆ ತಗೊಂಡಾಗ ಕೊಡ್ತೀನಿ. ನೀವಿಲ್ಲೇ ಇದೀ, ಬಂದ್ಬಿಡ್ತೀನಿ. ಯಾಕ ಮಾವ ತರ ಇದಾರ? ಅಲ್ಲಪ್ಪ ರಾಮು, ನಿಮ್ ಅಡಿಗೆ ಭಟ್ಟ ರಂಗಣ್ಣ ನಿನ್ ಮನೇನೇ ದೋಚ್ತಾ ಇದ್ದಾನೆ. ನಾನೇನಾರು ಹೇಳಕ್ ಹೋದ್ರೆ ನನ್ನೇ ಬೈತಾನೆ. ಈ ಮನೆಗೆ ಯಜಮಾನ ನೀನ ಅವನ? ಅಷ್ಟ್ ಕೋಪ್ಬಿಟ್ಟಿದಾನ? ತಗೊಳ್ಳಿ, ಇದ್ ನನ್ ಸಂಪಾದನೆ ಹಣ, ಇಟ್ಕೊಳ್ಳಿ. ಅಮ್ಮನಿಗೆ ಸ್ಥಿತಿಲಿ ಖರ್ಚಿಗ್ ಬೇಕಾಗುತ್ತೆ. ತಗೊಳ್ಳಿ ಅಜ್ಜಿ, ಕೊಡಮ್ಮ. ರಂಗಣ್ಣ, ಇದೇನ್ ಧರ್ಮಕ್ಷೇತ್ರ ಕೆಟ್ಟೋಯ್ತಾನ? ಬೀದಿಲ್ ಹೋಗೋರ್ಗೆಲ್ಲ ದಾನ ಧರ್ಮ ಮಾಡಂಗ? ನಮ್ ಪಾಲಿನ ಅನ್ನ ನಾವ್ ಯಾರ್ಗಾರು ಕೊಟ್ಟಿವ್ರಿ? ಇದನ್ ಕೇಳಕ್ ನೀವ್ ಯಾರು? ನನ್ ಮಾವ ಇನ್ಮೇಲೆ ಇವೆಲ್ಲ ಅವ್ರ ಹೇಳ್ದಾಗ ಕೇಳ್ಬೇಕು. ದಯವಿಟ್ಟು ನನ್ ಮಾತು ಕೇಳಿ, ಈಗಲೂ ಕಾಲ ಮಿಂತಿಲ್ಲ. ಏನು ತಪ್ಪು ಮಾಡದೇ ಇರೋ ಸೀತಮ್ಮನವ್ರನ್ನು ಮೂರ್ತಿಯವ್ರನ್ನು ಮನೆ ಕರ್ಕೊಂಬನ್ನಿ. ಇಂಥ ಮನೆ ಹಾಡೋ ಮಾತು ಕೇಳ್ಕೊಂಡು ಹಾಳಾಗ್ಬೇಡಿ ಯಜಮಾನ್ರೆ. ನಿಮ್ ಮನೆ ಹೋಗ್ತೀನಿ, ಇದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನನಗ ಬುದ್ಧಿ ಎಲ್ಲ ಬರ್ತೀನೋ? ಇನ್ಮೇಲೆ ನೀನೇ ಮನೇಲಿರ್ಬೇಡ. ಹೊರಡ್ರು ರಾಮು. ಇಂಥ ಜುಜುಬಿ ಜನಗಳ ಜೊತೆ ನೀನ್ ಯಾಕಪ್ಪ ಮಾತಾಡೋಕ್ ಹೋಗ್ತಿ? ಒಳಗಡೆ ಹೋಗಪ್ಪ ಪ್ರಿಯ, ಬನ್ನಿ ಯಜಮಾನ್ರೆ. ಏಯ್ ರಾಮು, ಹೇಳಿ ಕೇಳಿಸ್ಲಿಲ್ಲ, ಹೊರಟ್ ಹೋಗ್ತಿರೋ? ಹೋಗ್ತೀನೋ? ನೋ ನೋ ಏನು ಲೇ, ನಿನ್ನಂತ ಕಾಕ ಹಿಡಿಯೋರಿಗೆ ಅನ್ನ ಬೇಯಿಸಾಕೋದಕ್ಕಿಂತಲೂ ಫುಟ್ಪಾತ್ ಮೇಲೆ ಇಡ್ಲಿ ಒಡೆ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತೀನಿ. ಏಯ್ ನನ್ನ ಬೈಯಂಗ ಅದೇನೋ, ಇನ್ನೊಂದ್ ಸಾರಿ ಬೈಯಿ. ನಾವ್ ಯಾಕೋ ಬಯ್ಯನ? ನೀನ್ ಅಯೋಗ್ಯ ಅಂತ ಗೊತ್ತು, ನೀನ್ ಮನೆ ಹಾಳ ಅಂತ ಗೊತ್ತು, ಅದಕ್ಕೆ ನಾವು ಬೈಯಲ್ಲೋ? ಚೆನ್ನಾಗಿ ತಿಳ್ಕೋ, ಭೂಮಿ ಉಳೋನ್ಗೂ ಅನ್ನ ಬೇಯಿಸೋನ್ಗೂ ಈ ಜಗತ್ನಲ್ಲಿ ಎಲ್ ಹೋದ್ರು ಜಾಗ ಇದೆ. ಜಾಗ ಇದೆ ಅಲ್ವಾ? ಕಟ್ಟು ಗಂಟು ಮುಟ ಕಟ್ತೀನೋ? ಕಟ್ತೀನಿ. ನಾನ್ ಈ ಮನೆಗ್ ಬಂದು ಇಷ್ಟು ವರ್ಷ ಆಯ್ತು, ಬರೀ ಸಾರು ಹುಳಿ ಅಂತ ಇದ್ದೆ. ನೀನು ಬಂದು ಎರಡು ದಿವಸದಲ್ಲಿ ಸಂಸಾರಕ್ಕೆ ಹುಳಿ ಇಂಡ್ಬಿಟ್ಟಲ್ಲ. ನಾನು ಸೌಟ್ ಹಿಡಿದನು, ಎಲ್ಲ ಬೇಕಾದ್ರೂ ಭಯ ಇಲ್ಲದೆ ಬದುಕಬಲ್ಲೆ. ನೀನ್ ಈ ಮನೆ ಬಿಟ್ಟು ಹೊರಗಡೆ ಬಾ, ಒಂದು ಹುಚ್ಚು ನಾಯಿ ನೀನು ಮೂಸ್ ನೋಡಲ್ಲ. ಹುಚ್ಚು ನಾಯಿ ಯಾಕ್ರೆ ಸೇದಾಗ ಒದ್ದೆ ಅಂದ್ರೆ ಆಂಬ್ಯುಲೆನ್ಸ್ ವ್ಯಾನ್ ಬರುತ್ತೆ ನೋಡ್ಕೋ. ನಾವೇನಾದ್ರು ತಿಳಿಸ್ ಒದ್ರೆ ಕಾರ್ಪೊರೇಷನ್ ವ್ಯಾನ್ ಬರ್ಬೇಕು ನೋಡ್ಕೋ. ಏನ್ ತಿಳ್ಕೊಂಡಿದ್ಯಾ ನೀನು? ಇವ್ರ ಹತ್ರ ಏನ್ ಮಾತು ನಡೆ ಗೌರಿ? ಗೋಪುರ ಇದ್ದಂಗಿದ್ದು ಮನೆ ಚೂರ್ ಚೂರ್ ಆಗೋಯ್ತಲ್ಲ ಬುದ್ಧಿ. ಅಜ್ಜಿ, ಆಗಿದ್ದನ್ನೆಲ್ಲ ಮರ್ತು ಬಿಡ್ಬೇಕು, ಮುಂದೇನ್ ಮಾಡ್ತೀವಿ ಅದ್ರ ಯೋಚನೆ ಮಾಡ್ಬೇಕು. ನೋಡಿ, ಈ ಹಣ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಸೀತನ್ಗಾಗ ಒಳ್ಳೆ ತಿಂಡಿ ಪೌಷ್ಟಿಕವಾದ ಆಹಾರ ಕೊಡಿಸಿ. ನಾನು ಆವಾಗ ಅವಾಗ ಬಂದು ದುಡ್ಡು ಕೊಡ್ತಾನೆ ಇರ್ತೀನಿ. ನೋಡಿ, ಯಾವ ಕಾರಣಕ್ಕೂ ನಾನ್ ಹಣ ಕೊಟ್ಟಿದ್ದೀನಿ ಅಂತ ಸೀತನ್ ಗೊತ್ತಾಗ್ಬಾರ್ದು.
ಸೀತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಬುದ್ಧಿ.